ಸರ್ ನಿಧಾನಕ್ಕೆ ಬನ್ನಿ ಈಗ ನಾವು ತುಂಗಭದ್ರಾ ನದಿ ದಡದಲ್ಲೇ ಇದ್ದೇವೆ ನದಿ ಒಳಗಡೆನೆ ಇರತಕ್ಕಂತಹ ಒಂದು ದೇವಾಲಯ ಸರ್ ಶ್ರೀಕೃಷ್ಣ ದೇವರೇ ಮತ್ತು ಆತನ ಇಬ್ಬರು ರಾಣಿಯರು ಮತ್ತು ಮಕ್ಕಳು ಅಂತ ಹಾ ಮೂರು ಜನ ಮಕ್ಕಳು ಅದರಲ್ಲಿ ಒಬ್ಬಳು ಹೆಣ್ಮಗಳು ಕನ್ನಡದಲ್ಲಿದೆ ಚಂದ್ರಾದಿತ್ಯ ರಾಮಗ ನಾಗ ಅಂತಿದೆ ಕೊಣ್ಣು ಅಂತಿದೆ ಏರಿದೆ ಎಲ್ಲ ಹೀರೆಗಳನ್ನ ಕಟ್ಟಿಬಿಟ್ಟು ಈ ಕಡೆ ಒಂದು ಡಿಸೈನ್ ಸರ್ ಇದೆ ಇಲ್ಲಿ ಕರ್ಣ ಕುಂಡಲ ಅಂತ ಹೇಳಿ ಕರೀತೀವಿ ಸರ್ ನೋಡೋದಕ್ಕೆ ಏನಂದ್ರೆ ಕಾಲುಂಗರ ನೋಡಿ ಇಷ್ಟು 500 ವರ್ಷದಿಂದ ಕೂಡ ಕಾಲುಂಗರ ಹಾಕೋದು ಅಂತ ಪ್ರೂವ್ ಆಗೋಯ್ತು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಸರ್ ಏನ್ ಸರ್ ಮತ್ತೆ ಕಾಡು ಬೆಟ್ಟಕ್ಕೆ ಬಿದ್ವಿ ನಾವು ಸರ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ನೀವು ಹೇಳಿದಾಗೆ ಸುಮಾರು ಬೆಟ್ಟ ಗುಡ್ಡಗಳಿದೆ ಆ ಬೆಟ್ಟ ಗುಡ್ಡಗಳನ್ನ ಕಡಿದು ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅವರು ಅಲ್ಲಿ ಕರೆದು ಬಿಟ್ಟಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲದೆ ಇಲ್ಲಿ ಬೆಟ್ಟ ಗುಡ್ಡಗಳಲ್ಲಿಯೂ ಕೂಡ ಅಷ್ಟೇ ಅಲ್ಲ ನದಿಯ ಒಂದು ಮಧ್ಯದಲ್ಲಿಯೂ ಕೂಡ ಏನಂದ್ರೆ ಕೆಲವೊಂದಿಷ್ಟು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಕೋಟಿ ಲಿಂಗ ಅಂತ ಕರೀತಾರೆ ನೋಡಿ ಕೋಟಿ ಲಿಂಗ ಕೆತ್ತವರ ಹಾ ಆ ಒಂದು ಕಾನ್ಸೆಪ್ಟ್ ದಿಂದ ಅಲ್ಲಿ ಲಿಂಗಗಳನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಈಗ ನಾವು ತುಂಗಭದ್ರಾ ನದಿ ದಡದಲ್ಲೇ ಇದ್ದೀವಿ ಆ ದಡದ ಪಕ್ಕನೇ ನೋಡಿ ಕೋಟಿ ಲಿಂಗ ಇಲ್ಲಿಂದ 300 ಮೀಟರ್ ಇದೆ ಇಲ್ಲಿಂದ 300 ಮೀಟರ್ ನಾವು ಇಲ್ಲಿಂದ ಒಂದು ಸ್ವಲ್ಪ ಬಂಡೆ ಕಲ್ಲುಗಳನ್ನ ದಾಟಿಕೊಂಡು ಅಲ್ಲಿ ಲೆಫ್ಟ್ ಗೆ ಒಳಗಡೆ ಹೋದ್ರೆ ಕೋಟಿಲಿಂಗ ಪ್ರತಿಷ್ಠೆ ಕೆತ್ತನೆ ಮಾಡಿದತಕ್ಕಂತವನ್ನ ಅಲ್ಲಿ ನಾವು ನೋಡ್ತೀವಿ ನದಿ ಒಳಗೆ ಇದೆ ಹಾ ನದಿ ಒಳಗೆ ನದಿ ತುಂಗಭದ್ರಾ ನದಿ ಬಹಳಷ್ಟು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಲು ಪ್ರವಾಸಿಗರಿಗೆ ಅವಕಾಶ ಸಿಗೋದಿಲ್ಲ ಮುಳುಗೋಗುತ್ತೆ ನೀರು ಬಹಳಷ್ಟು ಬಂದಾಗ ಇಲ್ಲಿವರೆಗೆ ಒಂದು ನದಿ ಇರುತ್ತೆ ಆ ಕಾರಣಕ್ಕಾಗಿ ಮಳೆಗಾಲದ ಸಂದರ್ಭದಲ್ಲಿ ಬಂದರೆ ಇಲ್ಲಿ ಈ ಒಂದು ಕೋಟಿಲಿಂಗ ನೋಡಲು ಅವಕಾಶ ಇರೋದಿಲ್ಲ ಈಗ ನೋಡಿ ಬೃಹತ್ ಬಂಡೆಗಳನ್ನು ಇಲ್ಲಿ ಇದು ಮಾಡಿದ್ದಾರೆ ನದಿಯಲ್ಲಿಯೂ ಕೂಡ ಕೆತ್ತನೆ ಮಾಡತಕ್ಕಂಥ ಒಂದು ವ್ಯವಸ್ಥೆನ ಅವ್ರು ಕಾಣ್ತಾನೆ ನದಿಯಲ್ಲಿ ಒಂದು ಬಂಡೆಗಳನ್ನು ಮೇಲಿನಿಂದ ಕೆಳಗಡೆ ಹೊಡೆದು ತೆಗೆದುಕೊಂಡಿದ್ದಾರೆ ಅಲ್ಲಿಯೂ ಕೂಡ ಕಲ್ಲ ಮೇಲೆ ಚಿತ್ರಣಗಳನ್ನು ಬಿಡಿಸಿದ್ದಾರೆ ಒಂದು ಕಲ್ಲನ್ನು ತೆಗೆದುಕೊಂಡು ಇಲ್ಲಿಯೂ ಕೂಡ ಒಂದು ಶಿವಲಿಂಗವನ್ನು ರಚನೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ತುಳಸಿಕಟ್ಟೆ ತುಳಸಿ ಕಟ್ಟೆ ತಳೆ ನಾವು ನೋಡ್ತೀವಿ ನೋಡಿದ ತುಳಸಿ ಕಟ್ಟೆ ಅಂದ್ರೆ ಇಂಥ ಕಂಬಗಳು ಏನಂದ್ರೆ ಇಲ್ಲಿ ಒಂದು ಇಲ್ಲೂ ಕೂಡ ಮಂಟಪಗಳು ಇದ್ದು ಇಲ್ಲೆಲ್ಲ ಮಂಟಪಗಳು ಬಿದ್ದಂತ ಒಂದು ಸ್ಟ್ರಕ್ಚರ್ ಕಾಣ್ತೀವಿ ನೋಡಿ ಬಿದ್ದಂತ ಸ್ಟ್ರಕ್ಚರ್ ಅಂದ್ರೆ ನದಿಯ ಮಧ್ಯ ಭಾಗದಲ್ಲಿಯೂ ಕೂಡ ಏನಂದ್ರೆ ಅವರು ಮಂಟಪಗಳನ್ನ ಇಲ್ಲಿಂದ ನೇರವಾಗಿ ನೋಡಿ ಇದೆಲ್ಲ ನದಿ ಭಾಗ ಇದು ನಾವೇನು ಹೇಳ್ತೀವಿ ಅಲ್ಲಿ ಚಕ್ರತೀರ್ಥ ನದಿ ಈ ಕಡೆ ತಿರುಗಿ ಬರ್ತಾ ಇದೆ ತಿರುಗಿ ಬಂದು ನದಿಯ ಇಲ್ಲಿ ವೇಗ ರಭಸ ಹೆಚ್ಚಾಗಿದ್ರಿಂದ ಈ ಕಲ್ಲುಗಳು ಅತ್ಯಂತ ನುಣುಪಾಗಿ ಬ್ಲ್ಯಾಕ್ ಕಲರ್ ಸ್ಟೋನ್ ಆಗಿ ಇದಾಗಿದೆ ಇದು ಅಂದ್ರೆ ಆಕ್ಚುಲಿ ಆ ತರ ಕೆಂಪು ಕಲ್ಲೇ ಹಾ ಆ ತರ ಕೆಂಪು ಕಲ್ಲೇ ನೀರು ಬಡದು 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 ಗಟ್ಟಿಯಾಗಿ ಆಗಿ ಫುಲ್ ನುಣುಪಾಗಿ ಬಿಟ್ಟಿದೆ ಅದು ಅಂದ್ರೆ ಈ ಅದರ ಮೇಲೆ ನಿರಂತರವಾಗಿ ನೀರಿನ ರಭಸ ಹೆಚ್ಚಾಗಿಂದ ಕಪ್ಪೆ ಮಾಸ ಗಟ್ಟಿಬಿಡುತ್ತೆ ಅದು ಮತ್ತಷ್ಟು ಏನಂದ್ರೆ ಅಲ್ಲಿ ಯಾರು ತಿರುಗಾಡ್ತಕ್ಕಂತ ಒಂದು ಪ್ರದೇಶ ಅಲ್ಲ ಅಲ್ಲಿ ನದಿ ನೀರು ತಿರುಗಿದ್ರಿಂದ ಅಲ್ಲಿ ಸೂಕ್ಷ್ಮವಾಗಿ ಬಿಟ್ಟಿದ್ದಾವೆ ಎಲ್ಲ ಕಲ್ಲುಗಳು ಮೇಲ್ಗಡೆ ಇದಾವಲ್ಲ ಗುಡ್ಡದಲ್ಲಿ ಎಸ್ ಆ ತರದ ಕಲ್ಲುಗಳು ಕಪ್ಪು ಕಲ್ಲನ್ನ ಯಾಕಂದ್ರೆ ಅದನ್ನ ಅಲ್ಲಿ ಹೊಡೆದಂತ ಕಲ್ಲುಗಳು ನೀವು ನೋಡಿದ್ರೆ ಅದರಲ್ಲಿ ವೈಟ್ ಇದು ಕಾಣುತ್ತೆ ವೈಟ್ ಕೆಂಪಿದೆ ವೈಟ್ ಮತ್ತು ಈ ರೆಡ್ ಕಲರ್ ಇದೆ ಅಲ್ಲೂ ಕೂಡ ನೋಡಿ ನದಿ ಆ ಕಡೆ ಇದೆ ಅದು ಮಂಟಪ ಅಂದ್ರೆ ಅವರು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲಿ ಪ್ರತಿಯೊಂದು ಎಲ್ಲ ಚಿತ್ರಗಳನ್ನ ಕೆತ್ತತಾನೆ ಹೋಗಿದ್ದಾರೆ ಇಲ್ಲಿ ವಿಷ್ಣು ದಶಾವತಾರ ಉಬ್ಬು ಶಿಲ್ಪಗಳನ್ನು ನಾವು ಕಾಣ್ತೀವಿ ಅಲ್ಲೆಲ್ಲ ದಶಾವತಾರದ ಚಿತ್ರಗಳು ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಬಟ್ ಆ ಒಂದು ಬೆಲ್ಟಲ್ಲಿ ಕಂಪ್ಲೀಟ್ ಆಗಿ ಏನಂದ್ರೆ ಕೆತ್ತನೆಗಳನ್ನ ಮಾಡಿದ್ದಾರೆ ಅಲ್ಲೆಲ್ಲ ಈ ಒಂದು ಬೆಟ್ಟದಲ್ಲಿ ಬನ್ನಿ ಸರ್ ಇಲ್ಲಿ ಹಾ ಇಲ್ಲೇ ದಾಟಿ ಹೋಗಿ ಸರ್ ನಿಧಾನಕ್ಕೆ ಬರ್ಬೇಕು ಇಲ್ಲಿ ಯಾಕಂದ್ರೆ ಕಲ್ಲುಗಳು ಅಲ್ಲಲ್ಲಿ ಬಹಳಷ್ಟು ಇದಾಗಿದೆ ಇದು ಬಿದ್ದ ಹೋಗಿರ್ತಕ್ಕಂಥ ಮಂಟಪಗಳೇ ಸರ್ ಇವೆಲ್ಲ ಸರ್ ನಿಧಾನಕ್ಕೆ ಬನ್ನಿ ನದಿ ಪ್ರವಾಹ ಎಲ್ಲ ಬಿಳಿಸ್ಬಿಟ್ಟಿದೆ ನದಿ ಪ್ರವಾಹ ಪ್ರಮಾಣ ಎಷ್ಟು ಪ್ರಮಾಣ ಇತ್ತು ಅಂತೇಳಿ ಕೂಡ ಗೊತ್ತಾಗುತ್ತೆ ನೋಡಿ ಸರ್ ನಮಗೆ ಈ ಬಂಡೆಗಲ್ಲುಗಳು ಎಲ್ಲಿದ್ದೋ ಏನೋ ಗೊತ್ತಿಲ್ಲ ಎಲ್ಲಿ ಒಂದು ಮಂಟಪ ಇತ್ತೋ ಗೊತ್ತಿಲ್ಲ ಅವು ಎಲ್ಲವನ್ನು ಎಳ್ಕೊಂಡು ಬಂದ್ಬಿಟ್ಟಿದೆ ಜೊತೆಗೆ ಇಲ್ಲಿಯೂ ಕೂಡ ಏನೋ ಒಂದು ಮಂಟಪ ಇತ್ತು ಅನ್ಸುತ್ತೆ ನೋಡಿ ಈ ಕಲ್ಲು ಇಲ್ಲೇ ಇತ್ತು ಈ ಪ್ರವಾಹ ಏನು ಮಾಡಿದೆ ಅಂದ್ರೆ ತಳ್ಬಿಟ್ಟಿದೆ ಇಲ್ಲಿ ಕಲ್ಲುಗಳು ರಾಶಿ ನೋಡಿ ಸರ್ ಇದೆಲ್ಲ ಕೆತ್ತು ಕೆತ್ತು ಬಿಟ್ಟುಬಿಡೋರು ಹೌದು ಈ ಕಲ್ಲು ಹಾಸನ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲೂ ಕೂಡ ಒಂದು ಅವರು ಮಂಟಪವನ್ನ ನಿರ್ಮಾಣ ಮಾಡಿದ್ರು ಅನ್ಸುತ್ತೆ ಸರ್ ಯಾಕಂದ್ರೆ ಕಂಬಗಳು ಇದ್ರ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಂಬಗಳು ಅಲ್ಲಿವರೆಗೆ ಹೋಗಿ ಬಿದ್ದು ಬಿಟ್ಟಿದೆ ಸರ್ ಅಲ್ಲೆಲ್ಲ ನದಿ ಇಷ್ಟು ಪ್ರವಾಹ ಬರ್ತೈತಿ ಅಂತ ಗೊತ್ತಿರ್ಬೋದು ಸರ್ ಈ ಕಂಬಗಳು ಅವರು ಎಲ್ಲ ಕಡೆ ಒಂದು ಪ್ರಯೋಗ ಏನು ಮಾಡಿದ್ದಾರೆ ಸರ್ ಬೃಹತ್ ಕಂಬಗಳನ್ನ ಹಾಕಿದ್ರೆ ಬಹುಶಃ ನಿಂದಿರಬಹುದು ಅಂತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಟ್ ಅದು ನಿಂತಿಲ್ಲ ಬನ್ನಿ ಸರ್ ಹಾಗೆ ಇಲ್ಲೇ ಡೌನ್ ಆಗಿ Thank you.
ನೋಡಿ ಇಲ್ಲಿ ಒಂದು ಇಲ್ಲೂ ಕೂಡ ಒಂದು ಮಂಟಪದ ಒಂದು ದೇವಾಲಯ ಮಾಡಿದ್ದಾರೆ ಅದು ಇರ್ಭದ್ರ ದೇವಾಲಯ ಅಂತ ನಾವು ಕರಿತೀವಿ ಓ ನದಿ ಒಳಗೆ ನದಿ ಒಳಗಡೆನೆ ಇದು ಯಾಕೆ ಬಿದ್ದಿಲ್ಲ ಅಂದ್ರೆ ಇದಕ್ಕೆ ಹಿಂದೆ ಬೃಹತ್ ಬಂಡೆಗಲ್ಲುಗಳು ಆಸರಾಗಿದೆ ಅಲ್ಲಿ ಅದಕ್ಕಾಗಿ ಈ ಒಂದು ಇದು ಬಿದ್ದಿಲ್ಲ ಓಕೆ ಇಲ್ಲ ಅಂದ್ರೆ ಇದೆಲ್ಲ ಮಂಟಪಗಳು ಇದೆ ತರದ ಅಂದ್ರೆ ಅವು ನೇರವಾಗಿ ನೀರಿನ ರಭಸಕ್ಕೆ ಸಿಕ್ಕು ಬಿದ್ದು ಹೋಗಿದೆ ಇಲ್ಲಿ ಬಿದ್ದು ಹೋಗಿಲ್ಲ ಇಲ್ಲಿ ನೋಡಿ ಒಳಗಡೆ ಇವಕ್ಕೆ ಕೂಡ ಡೋರ್ ಕೂಡ ಮಾಡ್ಕೊಂಡಿದ್ದಾರೆ ಈ ಡೋರ್ ಮಾಡಿದ ಸಂದರ್ಭದಲ್ಲಿ ಈ ಕಲ್ಲುಗಳನ್ನು ಇಲ್ಲಿದಿಲ್ಲ ಲಾಕ್ ಮಾಡಿ ಹಾಕಿ ಬಿಟ್ಟಿದ್ದಾರೆ ನಾವು ಇಷ್ಟೇ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ವಿಷ್ಣು ಅಲ್ಲ ವಿಷ್ಣು ಅಲ್ಲ ವಿಷ್ಣು ಅಲ್ಲ ಸರ್ ಇದೇನ ಸರ್ ಓ ಕ್ರೇಜಿ नदी सर समूह सर बेकंड शासन सर सर विष्णु सर विष्णु नमस्कार दृश्य गिड वे गिड अखंड गिड तोरसदार इत राज अंतर सर इले श्रीकृष्ण देवर राज राजन इबू ಇಲ್ಲಿ ಮಕ್ಕಳು ಇರಬಹುದು ಸರ್ ಇಲ್ಲಿ ಅವರ ಹೆಸರು ಕೂಡ ಇಲ್ಲಿ ಶಾಸನಗಳಲ್ಲಿ ಇದನ್ನ ಮಾಡಿದ್ದಾರೆ ನೋಡಿ ಕನ್ನಡದಲ್ಲಿ ಇದೆ ಪುತ್ರರು ಅದರ ಹೆಸರು ಸರ್ ಇದು ರಾಜ ಪರಿವಾರ ಅಂತ ಹೇಳ್ತಾರೆ ಸರ್ ಇದೆ ಅಂದ್ರೆ ಇಲ್ಲಿ ನೇರವಾಗಿ ಮುಖ ಇದಾಗಿದ್ದರಿಂದ ಸರ್ ಇಲ್ಲಿ ಇಲ್ಲಿ ಛತ್ರ ಚಾಮರಾಜ ರಾಮ ಅಂತ ಕೂಡ ಹೆಸರಿದೆ ಸರ್ ಇಲ್ಲಿ ಕುಮಾರ ರಾಮಸತ ಅಂತ ಇದೆ ಅಂದ್ರೆ ಇವರು ರಾಜ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮುಖ ರಾಜರು ಸರ್ ಇವರು ಇಲ್ಲಿ ನಾವು ಏನು ಗೊತ್ತಾಗುತ್ತೆ ನಾವು ಇಲ್ಲಿ ನದಿಯಲ್ಲಿ ಇಲ್ಲಿ ಬಂದಂದ್ರೆ ರಾಜರ ಉಡುಗೆ ತೊಡುಗೆಗಳನ್ನು ನಾವು ನೋಡಬಹುದು ಸರ್ ಇಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸರ್ ಈತ ರಾಜ ರಾಣಿಯ ಉಡುಗೆ ತೊಡುಗೆಗಳನ್ನು ನೋಡಬಹುದು ಇಲ್ಲಿ ನಾವು ಬೇರೆ ತರನೇ ಇದೆ ಇಲ್ಲಿ ಸ್ವಲ್ಪ ದೂರ ತಿನ್ನಕ್ಕೆ ಸರ್ ಕಾಣ್ತದ ಕೊಡಿ ಇದು ಎಕ್ಸ್ಟ್ರಾ ನೋಡಿ ಸರ್ ಇಲ್ಲಿ ರಾಜ ರಾಜನ ಉಡುಗೆ ತೊಡುಗೆ ಮೇನ್ ಅಂದ್ರೆ ಪಂಜೆ ತರ ಇಲ್ಲಿವರೆಗೆ ಇದೆ ಇಲ್ಲಿ ದೋತಿ ಇದು ಮುಂದಗಡೆ ಬಂದಂತ ಮತ್ತೆ ಅದನ್ನ ನಡಪಟ್ಟಿಗಳು ಆತಕ ರಾಜ ಆಗತಕ್ಕಂತ ಕಂಡ ಕೊರಳಲ್ಲಿ ಕಂಡಿಯಾರಗಳಾಗಿರಬಹುದು ಈ ರೀತಿ ಮತ್ತೆ ರಾಜನ ಹೇರ್ ಸ್ಟೈಲ್ ಅನ್ನು ನೋಡಿ ಸರ್ ಅದು ಕಿರೀಟದ ತರನೇ ಇರಬೇಕು ಇಲ್ಲಿ ಏನಾಗುತ್ತೆ ರಾಣಿಯರ ಮುಖವನ್ನ ಕಂಪ್ಲೀಟ್ ಆಗಿ ಒಡೆದಾಕಿದ್ದಾರೆ ಬಟ್ ರಾಣಿಯ ಡ್ರೆಸ್ ನೋಡಿ ಇಲ್ಲಿ ಸಾರಿಯನ್ನ ಹೇಗೆ ಅವರು ಡಿಸೈನ್ ಆಗಿ ಉಟ್ಕೊಂಡಿದ್ದಾರೆ ಅಂತ ಮತ್ತೆ ಇಲ್ಲಿವರೆಗೆ ಏನಂದ್ರೆ ಈ ಇದನ್ನ ಸಾರಿಯ ಒಂದು ಭಾಗವನ್ನ ಹೇಗೆ ಅವರು ಡಿಸೈನ್ ಆಗಿ ಕೆಳಗಡೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ನೀರಿಗೆಗಳನ್ನು ಮಾಡಿ ಬಿಡ್ತಾರಲ್ಲ ಆ ರೀತಿ ಸೊಂಟಕ್ಕೆ ಡಾಬನ್ನ ಕಟ್ತಾ ಇದ್ರು ಮೂರು ಡಾಬಗಳನ್ನು ಕಟ್ಟಿದ್ದಾರೆ ಒಂದು ಎರಡು ಮೂರು ಈ ರೀತಿ ಮೂರು ಡಾಬನ್ನು ಕಟ್ಟಿದ್ದಾರೆ ಆದ್ರೆ ಇಲ್ಲಿ ಕೈಗೆ ಹಾಕಿತಕ್ಕಂಥದ್ದು ನೋಡಿ ತೋಳ್ಬಂದಿ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ತೋಳ್ಬಂದಿಯನ್ನು ಹಾಕ್ತಿರ್ತಾರೆ ಇಲ್ಲಿ ಎರಡು ತೋಳ್ಬಂದಿಗಳಾಗಿದ್ದಾರೆ ಇಲ್ಲಿ ಬಳೆಗಳನ್ನಿದೆ ಅಂದ್ರೆ ಇವೆಲ್ಲ ಆಗಿನ ಕಾಲಕ್ಕೆ ರಾಜ ರಾಣಿಯರ ಅಂದ್ರೆ ಅವರೆಲ್ಲ ಗೋಲ್ಡ್ ಅನ್ನೇ ಬಳಸ್ತಾ ಇದ್ರು ಅಂತಕ್ಕಂಥದ್ದು ಇಲ್ಲಿ ರಾಜನ ಪಕ್ಕದಲ್ಲೇ ಇದ್ದಿದ್ದರಿಂದ ಇಲ್ಲಿ ಪಟ್ಟದ ರಾಣಿಗಳು ಪಟ್ಟದ ರಾಣಿ ಇದ್ದಿದ್ದ ಸಲುವಾಗಿ ಏನಂದ್ರೆ ಎರಡು ನೋಡಿ ಇಲ್ಲಿ ಇನ್ನು ಉಳಿದವ್ರಿಗೆಲ್ಲ ಒಂದೊಂದು ಇದೆ ನೋಡಿ ಇಲ್ಲಿ ಒಂದಿದೆ ಬೆಳೆ ಇಲ್ಲಿ ಕೂಡ ಒಂದಿದೆ ಇವರಿಗೆ ತೋಳ್ ಬಂದಿ ಇಲ್ಲ ಅಂದ್ರೆ ಈ ಕೃಷ್ಣದೇವರಾಯರ ಆಸ್ಥಾನದ ಕೆಲವು ಜನ ಇವರು ಅಥವಾ ಸಂಬಂಧಿಕರು ಅಂತ ಹೇಳಬಹುದು ಸರ್ ಅಂದ್ರೆ ಇವರು ಉಡುಪು ಆಗಿದೆ ಇನ್ನು ರಾಜರದ ಉಡುಪುಗಳು ಅವರ ವೇಷಭೂಷಣ ಆಗಿರಬಹುದು ಹೌದು ಚಿಕ್ಕ ನಾಗರಸರು ಹಾ ಅದೇ ಕೆಲವೊಂದಿಷ್ಟು ಹೆಸರಿದೆ ಸರ್ ಅಲ್ಲಿ ಚಿಕ್ಕ ನಾಗರಸರು ಚಿಕ್ಕ ನಾಗರಸರು ಮತ್ತೆ ಬಂಗಮ್ಮ ಬಾಗಮ್ಮ ಮಂಗರಸರು ಇದೆ ಸರ್ ಹೆಸರು ಅದು ಕನ್ನಡ ಅಷ್ಟೇ ಕನ್ನಡದಲ್ಲಿ ಇದೆ ಹೌದು ಆದ್ರೆ ಈ ಇದಕ್ಕೆ ಇನ್ನು ಏನೋ ಇಲ್ಲ ಸರ್ ಇಲ್ಲಿ ಸ್ನೇಹಿತರೆ ತುಂಬಾ ರೋಚಕವಾದಂತ ಸ್ಥಳ ನಿಜಕ್ಕೂ ನಾವು ಕೋಟಿಲಿಂಗ ಹುಡುಕ್ತಾ ಬಂದ್ವಿ ಆದ್ರೆ ಇಡಿ ತುಂಬಾದ್ರಾ ನದಿಯ ಮಧ್ಯದಲ್ಲಿ ಒಂದಲ್ಲ ಸ್ನೇಹಿತರೆ ಇದು ಉಳ್ಕೊಂಡಿರುವ ಒಂದ್ ಎರಡು ಮೂರು ದೇವಾಲಯಗಳಲ್ಲಿ ಒಂದು ಆದ್ರೆ ಈ ತರದ ಸಾಲು ಸಾಲು ದೇವಾಲಯಗಳ ಸಮುಚ್ಚಯ ಏನಿದೆ ಇಲ್ಲಿ ಅಂದ್ರೆ ಇವರು ಹೇಳಿದ ಸರ್ ಒಂದು ಮಾತು ಅಂದ್ರೆ ನದಿ ಪಶ್ಚಿಮ ದಿಕ್ಕಿಂದ ಬಂದು ಇದ್ದಕ್ಕಿದ್ದಾಗ ಉತ್ತರ ದಿಕ್ಕಿಗೆ ಎಲ್ಲ ಒಂದು ಒಂದು ಟರ್ನ್ ನೋಡಿತ್ತು ಅದು ಬಹಳ ಪವಿತ್ರವಾದ ಸ್ಥಳ ಅಂತ ಹಿರಿಯರು ನಂಬ್ತಿದ್ರು ಅಂತ ಹೇಳಿ ಸೊ ಆ ಕಾರಣಕ್ಕೆ ಇಲ್ಲಿ ಅನೇಕ ದೇವಾಲಯಗಳ ಸಮುಚ್ಚಯವನ್ನು ನದಿಯೊಳಗೆ ಕಟ್ಟಿಬಿಟ್ಟಿದ್ದಾರೆ ಸೊ ಕೆಲವು ಉಳ್ಕೊಂಡಿದೆ ಇದು ಉಳ್ಕೊಳ್ಳೋ ದೊಡ್ಡ ಕಾರಣ ನೋಡಿ ಇಲ್ಲೇ ತೋರಿಸ್ತಾರೆ ಸರ್ ಇಲ್ಲಿ ಇದು ಯಾಕೆ ನಾನು ಹೇಳಿದೆ ಆಗಲೇ ನಿಮಗೆ ಇಲ್ಲಿ ನದಿಯ ಮಧ್ಯಭಾಗದಲ್ಲಿ ಅನೇಕ ಮಂಟಪಗಳನ್ನ ನಾವು ಬಿದ್ದಿದ್ದು ಅಲ್ಲಿಂದ ನೋಡ್ತಾ ಬಂದೀವಿ ಇದು ಒಂದು ಯಾಕೆ ಉಳಿದುಕೊಂಡಿದೆ ಅಂದರೆ ಈ ದೇವಾಲಯದ ಹಿಂದಗಡೆ ಏನಂದ್ರೆ ಬೃಹತ್ ಬಂಡೆಗಳ ಒಂದು ಸಂಗಮ ಇದೆ ತಡೆಗೋಡೆಗಳಿವೆ ಆ ಕಾರಣಕ್ಕೆ ನೀರು ಎಷ್ಟೇ ವೇಗವಾಗಿ ಬಂದರೂ ಈ ಬೃಹತ್ ಬಂಡೆಗಳು ಅಲ್ಲಾಡೋದಿಲ್ಲ ಆ ಕಾರಣಕ್ಕಾಗಿ ಈ ಇಷ್ಟು ದೇವಾಲಯ ಮಾತ್ರ ಇದು ಉಳಿದುಕೊಂಡಿದೆ
ಬಿದ್ದೋಗಿರೋದು ಆ ಕಡೆ ನಾವು ಬಿದ್ದಿದ್ದು ಏನು ಕೆಲವೊಂದಿಷ್ಟು ಇದನ್ನ ನೋಡಿದೀವಿ ಬಿದ್ದೋಗ್ಬಿಡತ್ತೆ ಇಲ್ಲ ಸರ್ ಅಲ್ಲಿ ಇಲ್ಲ ಸರ ವಿಷ್ಣು ರಥ ರಥದಕ್ಕೆ ಕಟ್ಟಿದಂತಹ ಕುದುರೆಗಳು ನೋಡಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕುದುರೆಗಳ ರಥ ಮತ್ತು ಇಲ್ಲಿ ಓಡಿಸ್ತಕ್ಕಂತಹ ಸಾರಥಿ ಇಲ್ಲಿ ದೇವರು ಈ ಚಿತ್ರವನ್ನು ಎಲ್ಲಿ ನೋಡಿದ್ರೆ ಹೇಳಿ ಸರ್ ನೋಡೋಣ ನೀವು ಹಸು ಸಾಯಿಸ್ತಾ ಇರೋದ ಜಿಂಕೆ ಸಾಯಿಸ್ತಿರೋದು ಜಿಂಕೆ ಅಲ್ಲ ಸರ್ ಅದು ಹಂದಿನ ಕೋಣ ಕೋಣ ಮಹಿಷಾಸುರ ಮರ್ದಿನಿನಾ ಎಸ್ ಸರ್ ಅಂದ್ರೆ ಈ ಚಿತ್ರ ನಮಗೆ ಬಹಳಷ್ಟು ಬದಾಮಿಯಲ್ಲಿ ನೋಡಿ ಸರ್ ಒಂದನೇ ಗುಹಾಲಯದಲ್ಲಿ ಫ್ರಂಟ್ಗೆ ಈ ಒಂದು ಚಿತ್ರನ ನಾವು ನೋಡ್ತೀವಿ ಈ ಕಡೆಗೆ ಅಲ್ಲೂ ಕೂಡ ಏನಂದ್ರೆ ಈ ಮಹಿಷನ ಅಂದ್ರೆ ಮಹಿಷ ಅಂದ್ರೆ ಕೋಣವನ್ನು ಸಾಯಿಸ್ತಕ್ಕಂತ ಒಂದು ದೃಶ್ಯ ಇಲ್ಲಿ ಒಬ್ಬ ರಾಕ್ಷಸ ಓಡಿ ಹೋಗ್ತಿರ್ತಾನೆ ಅದನ್ನ ಜುಟ್ಟ ಇನ್ನೊಂದು ಕೈಲಿ ಹಿಡಿದಿದ್ದಾರೆ ಅಂದ್ರೆ ಪ್ರತಿಯೊಂದು ಈ ದೃಶ್ಯವನ್ನ ಇತ್ತು ಇದರಲ್ಲಿ ರಮಣೀಯವಾಗಿ ಮತ್ತು ರೋಚಕವಾಗಿ ಏನಂದ್ರೆ ಒಂದು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಇದು ಸರ್ ನೀರ್ ಕಡಿಮೆ ಆದಾಗ ಒಂದು ಒಂದು ಕೆತ್ತಿರೋದು ಹಾ ಮತ್ತೆ ಇದು ಕಂಟಿನ್ಯೂಸ್ ಆಗಿ ಕರ್ತಕ್ಕಂತ ಇಲ್ಲಿ ಕೆತ್ತನೆ ಮಾಡ್ತಕ್ಕಂತ ವರ್ಕ್ ಅಲ್ಲ ನೀರು ಯಾವ ಸಂದರ್ಭದಲ್ಲಿ ಕಡಿಮೆ ಇರುತ್ತಲ್ಲ ಆ ಸಂದರ್ಭದಲ್ಲಿ ಮಾತ್ರ ಏನಂದ್ರೆ ಬಂದು ಕೆತ್ತನೆ ಮಾಡ್ತಕ್ಕಂಥದ್ದು ಅಂದ್ರೆ ಹಲವು ಬೇಸಿಗೆಗಳು ಕೆತ್ತಿದ್ದಾರೆ ಒಂದು ಬೇಸಿಗೆಯಲ್ಲಿ ಮುಗ್ದಿಲ್ಲ ಇದು ಹಲವು ಬೇಸಿಗೆಯಲ್ಲಿ ಮಾಡಿರೋ ಕೆಲಸ ಇದು ಹೌದೌದು ಹಲವು ಬೇಸಿಗೆಯಲ್ಲಿ ಮುಗಿದಂತ ಕೆಲಸ ಸರ್ ಓ ಸರ್ ಹೆಸರುಗಳಿದ್ದಾವೆ ಇಲ್ಲಿ ನೋಡಿ ಸರ್ ರಾಯಸ್ಥ ರಾಮ ಚಂದ್ರಾದಿ ಚಂದ್ರಾದಿತ್ಯ ಇನ್ನು ರಾಮಗ ನಾಗ ಅಂತಿದೆ ಕೊಣ್ಣು ಅಂತೇಳಿದೆ ಇಲ್ಲಿ ತಿಮ್ಮ ತಿಮ್ಮ ಮನು ತಿಮ್ಮಂ ಪನು ಅಂತೇಳಿದೆ ಪಣಂ ಪುನು ಅಂತಿದೆ ಅಂದ್ರೆ ಶಾಸನ ತೆಲುಗು ಶಾಸನಗಳಲ್ಲಿ ಇವರು ರಾಜರು ಅಂತೇಳಿ ಹೇಳ್ತಾರೆ ಸರ್ ಇಲ್ಲಿ ನಮಗೆ ಅಂದ್ರೆ ಇವರು ಇವನು ರಾಜ ಇವರಿಬ್ರು ರಾಣಿಯರು ಅಂದ್ರೆ ಇಲ್ಲಿ ಶ್ರೀಕೃಷ್ಣ ದೇವರಾಯನ ಅಂತೇಳಿ ಕೆಲವೊಂದಷ್ಟು ಜನ ಹೇಳ್ತಾರೆ ಸರ್ ಈ ಮೂರ್ತಿಗಳು ಶ್ರೀಕೃಷ್ಣ ದೇವರಾಯ ಮತ್ತು ಆತನ ಇಬ್ಬರು ರಾಣಿಯರು ಮತ್ತು ಮಕ್ಕಳು ಅಂತ ಓಕೆ ರಾಯಸ್ಥ ರಾಮ ಅಂದ್ರೆ ಬಹುಶಃ ಇರ್ಬೋದು ಹಾ ಸರ್ ಇವ್ರಿಗೆ ಎಷ್ಟು ಮೂರು ಜನ ಮಕ್ಕಳು ಹಾ ಮೂರು ಜನ ಮಕ್ಕಳು ಅದರಲ್ಲಿ ಒಬ್ಬಳು ಹೆಣ್ಮಗಳು ಓಕೆ ಒಂದು ಹೆಣ್ಮಗು ಎರಡು ಗಂಡು ಮಕ್ಕಳು ಎರಡು ಗಂಡು ಮಕ್ಕಳು ಇಬ್ಬರು ಹೆಣ್ತಿ ತಿರುಮಲ ಅಂಬೆ ಮತ್ತೆ ಒಟ್ಟು ಕೃಷ್ಣದೇವರಾಯನ ಫ್ಯಾಮಿಲಿ ಇದು ಸರ್ ಶ್ರೀಕೃಷ್ಣ ದೇವರಾಯನ ಫ್ಯಾಮಿಲಿ ಸರ್ ಅದು ಇಲ್ಲಿ ರಾಣಿಯರ್ ಅಂದ ತಕ್ಷಣ ಅವ್ರ ಹೇರ್ ಸ್ಟೈಲ್ ಅನ್ನ ನೋಡಿ ಸರ್ ಇಲ್ಲಿ ಓ ಕೃಷ್ಣದೇವರಾಯನ ಹೆಂಡತಿ ಹೇರ್ ಸ್ಟೈಲ್ ನೋಡಿ ಪ್ಲೀಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಟ್ ಇವ್ರು ಯಥಾವತ್ ಹೀಗೆ ಇದ್ರೆ ಅಥವಾ ಶಿಲ್ಪಿಯ ಕಲ್ಪನೆ ಇದೆ ಸರ್ ಹೇಗ ಇಲ್ಲ ಸರ್ ಬಹುಶಃ ಆ ಶಿಲ್ಪಿ ಅವರನ್ನ ನೋಡಿರ್ತಾನೆ ನೋಡ್ಬಿಟ್ಟೆ ಅದನ್ನ ಕೆತ್ತನೆ ಮಾಡಿರ್ಬೋದು ಅಷ್ಟು ಯಥಾವತ್ ಅವ್ನ ಕ್ರಿಯೇಟಿವಿಟಿ ಅದನ್ನ ಹಾಕಿ ಚೆನ್ನಾಗಿ ಮಾಡ್ಬಿಡ್ತಾನ ಇಲ್ಲ ಸರ್ ಅದನ್ನ ಕ್ರಿಯೇಟಿವಿಟಿ ಹಾಕ್ಲಿಕ್ಕೆ ಅದನ್ನ ಹೇಗಿರುತ್ತೆ ಆ ರೀತಿ ಅಂದ್ರೆ ರಾಜರಾಣಿ ಅಂದ್ರೆ ಆಗಿನ ಇಷ್ಟೆಲ್ಲ ವೈಭವನ ಏನು ನೋಡ್ತಾ ಇದ್ವಿ ನಾವು ಈ ರೀತಿ ಇದ್ರು ಇರ್ಬೋದು ಸರ್ ಒಟ್ಟು ಇದು ಹೇಗಿರ್ತದೆ ಸ್ನೇಹಿತರೆ ಇದು ಒಂದು ಫ್ಯಾಮಿಲಿ ಫೋಟೋ ಇರುತ್ತಲ್ಲ ಹಾ ಒಂದು ಫ್ಯಾಮಿಲಿ ಫೋಟೋನ ಫೋಟೋ ತರ ಇದು ಫೋಟೋ ಕಟ್ ಹಾಕಿ ಯಾವ ರೀತಿ ಇಡ್ತೀವಿ ಆ ರೀತಿ ನೋಡಿ ಸರ್ ಎಸ್ ಕೃಷ್ಣದೇವರಾಯರ ಫ್ಯಾಮಿಲಿ ಫೋಟೋ ಬಹಳ ಒಳ್ಳೆ ದಾಖಲೆ ಯಾಕಂದ್ರೆ ಐದ್ನೂರು ಆರ್ನೂರು ವರ್ಷಗಳ ಹಿಂದೆ ಇನ್ನು ಕ್ಯಾಮ್ರಾ ಬಂದಿರಲಿಲ್ಲ ಅಲ್ವಾ ಸೊ ಅವಾಗ ತಾವು ಯಾರು ತಾವು ಹೇಗಿದ್ವಿ ತಮ್ಮ ವೇಷಭೂಷಣ ಏನು ಈಗ ನಾವು ನಮ್ಮನೇಲಿ ಈ ಫೋಟೋ ಆಲ್ಬಮ್ ಮಾಡಾಕ್ತಿವಿ ಅಥವಾ ಒಂದು ಮನೇಲಿ ಒಂದು ಫೋಟೋ ಹಾಕ್ತಿವಲ್ಲ ಫ್ಯಾಮಿಲಿ ಫೋಟೋ ಯಾಕೆ ಹಾಕ್ತಿವಿ ನಾವು ಅದು ನೆನಪಿಗೋಸ್ಕರ ಉಳಿಲಿ ಅಂತಕ್ಕಂಥ ನೆನಪಿಗೋಸ್ಕರ ಯಾರು ಬಂದ್ರೆ ಇವ್ರ ಕುಟುಂಬ ಏನು ಕುಟುಂಬ ಯಾರು ಗೊತ್ತಾಗ್ಲಿ ಅಂತ ಸೊ ಹಾಗೆಲ್ಲ ಇರ್ತದೆ ನೋಡಿ ಕೃಷ್ಣದೇವರಾಯರು ತಾನು ಯಾರು ತನ್ನ ಫ್ಯಾಮಿಲಿ ಏನು ಆಕ್ಚುಲಿ ಕೋರ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಆ ಒಂದು ಕೋರ್ ಟೈಟ್ ಫ್ಯಾಮಿಲಿಯ ಒಂದು ಇಡೀ ಆಲ್ಬಮ್ ನ ಕೆತ್ತಿಸ್ದಂಗಿದೆ ಇದೊಂದು ಒಂದು ಗ್ರೂಪ್ ಫೋಟೋ ಸೊ ನೋಡಿ ಇವತ್ತು ನಾವು ಐ ಥಿಂಕ್ ಇದನ್ನೇ ಯಥಾವತ್ ಫಾಲೋ ಮಾಡ್ತಿರಲ್ಲ ಸರ್ ಹೌದು ಇಲ್ಲಿ ಆ ಫೋಟೋ ಹಾಕಿದಾಗುತ್ತೆ ಪ್ರೇಮ್ ಕಟ್ ಕೂಡ ಹೇಗಿದೆ ನೋಡಿ ಸರ್ ಅದು ಕಲ್ಲ ಒಂದೇನು ಆಯ್ಕೆ ಮಾಡಿಕೊಂಡಿದ್ದಾರೆ ಫೋಟೋ ಪ್ರೇಮ್ ಕೂಡ ಕಟ್ ಕರೆಕ್ಟ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ನಾವು ಈಗಲೂ ಹಂಗೆ ಮಾಡಿಸ್ತೀವಿ ಫೋಟೋ ಇಲ್ಲ ತೆಗ್ಸಿ ಆಲ್ಬಮ್ ಗ್ರೂಪ್ ಫೋಟೋ ಈ ಥರದ ಒಂದು ಒಳ್ಳೆ ಕಟ್ ಹಾಕ್ಸ್ತೀವಲ್ಲ ಹೌದು ಅವ್ರು ಡಿಪೆಂಡ್ಸ್ ಅವ್ರ ಟೇಸ್ಟ್ ಮೇಲೆ ತೂಪ ವೆರಿ ನೈಸ್ ಬಟ್ ನೋಡಿ ಅವ್ರು ತೆಲುಗು ಬರ್ತದೆ ಇನ್ನೂ ಅಪರೂಪ ನೋಡಿ ರೇರು ಹೌದು ಯಾಕಂದ್ರೆ ಅವ್ರ ತೆಲುಗು ಟಚ್ ಇತ್ತಲ್ಲ ಅವ್ರಿಗೆ ತೆಲುಗು ಕೂಡ ಇದೆ ಹಂಪಿಗೆ ಬಂದರೆ ತುಂಗಭದ್ರಾ ನದಿ ಒಳಗಡೆ ಬನ್ನಿ ಈ ಕೋಟಿಲಿಂಗಕ್ಕೆ ಹೋಗೋ ದಾರಿಲಿ ಬಂದರೆ ನಿಮಗೆ ಈ ಥರದ ನದಿ ಒಳಗಡೆ ದೇವಾಲಯಗಳ ಸಮೂಹನೇ ಸಿಗುತ್ತೆ ಸ್ವಲ್ಪ ಕಷ್ಟ ಬರೋಕ್ಕೆ ಆದರೆ ಬಂದರೆ ನಿಮಗೆ ಒಂದು ಒಳ್ಳೆ ಅನುಭವ ಇಲ್ಲಿ ಒಳ್ಳೆ ರೋಚಕವಾದ ಮೈ ನವಿರೇಳುವಂಥ ಕಥೆಗಳು ಕಾಣಿಸಿಕ್ತವಲ್ಲಿ ನೋಡಿ ಸರ್ ಇಲ್ಲಿ ಶಿಲ್ಪಗಳನ್ನು ಏನು ಕೆತ್ತರಲ್ಲ ಸರ್ ಈ ವಿಶೇಷವಾಗಿ ಶಿಲ್ಪಗಳಿಗೆ ಅವ್ರದ್ದೇ ಆದಂತಹ ಒಂದು ಡಿಸೈನ್ ಇದೆ ಸರ್ ಇಲ್ಲಿ ಹೇರ್ ಸ್ಟೈಲನ್ನು ನಾವು ನೋಡ್ತೀವಿ ಸರ್
ಮಧ್ಯದಲ್ಲೇ ನೋಡಿ ಸರ್ ಹೇರ್ ಇದೆ ಈ ಎಲ್ಲ ಹೇರ್ಗಳನ್ನ ಕಟ್ಬಿಟ್ಟು ಈ ಕಡೆ ಒಂದು ಡಿಸೈನ್ ಇದೆ ಸರ್ ಇದು ತುರುಬು ಹಾ ಅಂದ್ರೆ ನಾವು ತುರುಬು ಅಂತ ಏನು ಕರೀತೋ ಈ ಭಾಗ ಸರ್ ಇದು ಅದು ಕೂಡ ಡಿಸೈನ್ ಮಾಡಿದ್ದಾರೆ ಸರ್ ಒಂಚೂರು ಬೆಳಕ ಈ ಕಡೆ ಹಾಕಿದ್ರಲ್ಲಿ ಇಲ್ಲಿ ಕರ್ಣಕುಂಡಲ ಅಂತ ಹೇಳಿ ಕರೀತೋ ಸರ್ ನೋಡೋದಕ್ಕೆ ಕಿವಿ ಓಲೆ ಕಿವಿ ಓಲೆನ ಕರ್ಣಕುಂಡಲ ಇನ್ನಿಲ್ಲಿ ಕಂಠ ಸರ್ ಇದು ನೋಡಿ ಅಂದ್ರೆ ಈಗಿನ ಕಾಲಕ್ಕೆ ನಕ್ಲೇಸ್ ಅಂತ ಹಾಕ್ತಾರಲ್ಲ ಸರ್ ಅಂದ್ರೆ ಅತಿ ಕುತ್ತಿಗೆ ಟೈಟ್ ಹಾಕಿ ಹಾಕ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿ ಬರ್ತಕ್ಕಂಥ ಸರ್ ಸ್ಕಂದಮಾಲ ಅಂತ ಸರ್ ಇದೆ ಇಲ್ಲೊಂದು ಆಭರಣ ಇದೆ ಅದು ನಿಮಗೆ ಇದಕ್ಕ ಕಾಣ್ತಾ ಇದೆ ನೋಡಿ ಸರ್ ಇಲ್ಲಿಂದೊಂದು ಸ್ಕಂದಮಾಲ ಸ್ಕಂದಮಾಲ ಆದ ನಂತರ ಸರ್ ಇಲ್ಲೊಂದು ಆಭರಣ ಇದೆ ಸರ್ ಅವ್ರದ್ದು ಇಲ್ಲಿ ಈ ದೇಹಕ್ಕೆ ಅಂಟ್ಕೊಂಡಿದೆ ನೋಡಿ ಸರ್ ಇಲ್ಲಿ ಈ ಕಡೆಯಿಂದ ಹಾ ಅದು ಕುಚಬಂಧ ಅಂತ ಸರ್ ಕುಚಬಂಧ ಹಾ ಕುಚಬಂಧ ಅಂತ ಹೇಳಿ ಅಂದ್ಬಿಟ್ಟು ಅಲ್ಲಿಂದ ಈ ಕೈಗೆ ಹಾಕಿದಾರಲ್ಲ ಸರ್ ಈಗೇನು ನಾವು ಇದನ್ನ ತಿಳ್ಕೈದು ತೋಳ್ ಬಂದಿ ಅಂತ ಕರೆದಲ್ಲ ಅದಕ್ಕೆ ಒಂದು ಹೆಸರಿನಿಂದ ಕೇಯೂರು ಅಂತೇಳಿ ಕರೀತಾರೆ ಸರ್ ಅದಕ್ಕೆ ಕೇಯೂರು ಅಂತ ಸರ್ ಇನ್ನು ಇಲ್ಲಿ ಸೊಂಟಕ್ಕೊಂದಿದೆ ಸರ್ ಮೇಲ್ಭಾಗದಲ್ಲಿ ಇದಕ್ಕೆ ಮೇಕಲ ಅಂತೇಳಿ ಕರೀತಾರೆ ಸರ್ ಅದಕ್ಕೆ ಮೇಲ್ಗಡೆ ಏನು ಹಾಕಿದಾರಲ್ಲ ಸರ್ ಮೇಕಲ ಮಣಿ ಮೇಕಲ ಹಾ ಮಣಿ ಮೇಕಲ ಸರ್ ಓನ್ಲಿ ಮೇಕಲ ಅಷ್ಟೇ ಅದಾದ ನಂತರ ಕಟಿ ಬಂದ ಇದು ಸೆಕೆಂಡ್ ಒನ್ ಕಟಿ ಬಂದ ಅಂದ್ರೆ ಸೊಂಟಪಟ್ಟಿ ಹಾ ಸೊಂಟಪಟ್ಟಿ ಅಥವಾ ಕಟಿ ಬಂದ ಅಂತೇಳಿ ಇವುಗಳನ್ನ ಕರೀತಾರೆ ಸರ್ ಇಲ್ಲಿಂದ ಇಲ್ಲಿ ಕೈಗೆ ಹಾಕಿದಾರಲ್ಲ ಸರ್ ಇದು ಕಂಕಣ ಬಳೆ ಹಾ ಕಂಕಣ ಬಳೆ ತಳ ಇನ್ನು ಇದಕ್ಕೆ ಇಲ್ಲಿ ಈ ಸೈಡನ್ನು ಹಾಕಿದ್ದಾರೆ ಇಲ್ಲೊಂದು ಸೈಡ್ ಇದನ್ನು ಹಾಕಿದ್ದಾರೆ ನೋಡಿ ಸರ್ ಸೈಡ್ ಖರ್ಚಿಪ್ ಆಗ್ತಾರಲ್ಲ ಆ ಸೇಮ್ ಆಗ್ತಾರಲ್ಲ ಅದಕ್ಕೆ ಊರು ಧಾಮ ಅಂತೇಳಿ ಕರೀತಾರೆ ಸರ್ ಅದಕ್ಕೆ ಇಷ್ಟೇ ಇದೆ ನೋಡಿ ಇದು ಇಷ್ಟೇ ಈ ಭಾಗ ಊರು ಧಾಮ ಇಲ್ಲಿ ಅಂಗುಲಿ ಅಂತೇಳಿ ಕರೀತಾರೆ ಸರ್ ಉಂಗುರುಗಳು ಇದೊಂದು ಸ್ವಲ್ಪ ಇಲ್ಲಿ ಕಾಣ್ತಾ ಇಲ್ಲ ಸರ್ ಇದು ಹಾಳಾಗಿದೆ ಅಂಗೂಟಿ ಅಂಗೂಟಿಗಳು ಅಂದ್ರೆ ಅಂಗೂಟಿ ಅಂದ್ರೆ ಆ ಉಂಗುರ ಉಂಗುರುಗಳು ಇಲ್ಲೊಂದು ಚೂರು ಉಬ್ಬಿದೆ ನೋಡಿ ಸರ್ ಇದು ಇದು ಅಂತರ್ವಸ್ತ್ರ ಎಲ್ಲಿ ಸರ ಇಲ್ಲಿ ಒಳಗಡೆ ಇರ್ತಕ್ಕಂಥದ್ದು ನೋಡಿ ಇದೇನು ಹಿಂಗೆ ಲೈನ್ ಲೈನಿಂಗ್ ಏನು ಕಾಣುತ್ತಲ್ಲ ಸರ ಇದು ಅಂತರ್ವಸ್ತ್ರ ಕಾಲ್ಗಡಗ ಕಾಲ್ಗಡಗ ಇಲ್ಲಿ ಕೆಳಗಡೆ ಈ ಬಟ್ಟೆ ಇದರಲ್ಲಿ ಮುಚ್ಚುತ್ತೆ ಸರ್ ಆಯಿತು ಇದು ಪಾದ ಚಾಲಕ ಅಂತ ಸರ್ ಇಲ್ಲ ಪಾದ ಚಾಲಕ ಪಾದ ಚಾಲಕಕ್ಕೆ ಏನಂದ್ರೆ ಕಾಲುಂಗರ ನೋಡಿ ಸರ್ ಇಷ್ಟು ಕಾಲುಂಗರ ಹಾಕೋದು ಪ್ರೂವ್ ಆಗೋಯ್ತು ನೋಡಿ ಸರ್ ಇಲ್ಲಿ ಆ ರಾಣಿನೋದೆ ಇವ್ರಲ್ಲಿ ಮೊದಲನೇ ರಾಣಿಯರು ಎರಡನೇ ರಾಣಿಯರು ಅಂದ್ರೆ ಇಲ್ಲಿ ಸೀರಿಯಲ್ ಆಗಿದೆ ಅಂದ್ರೆ ಮೊದಲನೇ ರಾಣಿ ಎರಡನೇ ರಾಣಿ ಇವರು ಇರ್ಬೋದು ಸರ್ ಆರ್ಡರ್ ಇರಬೇಕು ಏನಕ್ಕೆ ಹೆಸರು ಓದಿ ಹೆಸರಿಲ್ಲಿ ತಿಮ್ಮಮ್ಮ ಗೊತ್ತಾಗಲ್ಲ ತಿಮ್ಮಮ್ಮನು ಹೌದು ಅದು ಹೌದು ಸರ್ ಆ ಕಡೆದು ತಿಮ್ಮಮ್ಮನು ಇದೆ ತಿರುಮಲ ದೇವಿ ಇರ್ಬೋದು ಸರ್ ಇದು ತಿರುಮಲಮ್ಮನು ಆ ಕಡೆದು ಈ ಕಡೆ ಗೊತ್ತಾಗತ್ತಲ್ಲ ಸರ್ ವಾಮನನು ಅಂತೇಳಿ ಏನೋ ಇದೆ ಬಟ್ ಅವರಿಬ್ಬರು ಸ್ನೇಹಿತರೆ ನೋಡಿ ಕೃಷ್ಣದೇವರ ರಾಣಿ ಹಾಕೋತಾ ಇಲ್ಲ ಆಭರಣಗಳ ವಿವರ ಹೇಳಿದ್ರು ನಮ್ಮ ಸರ್ ಸೂಪರ್ ಮಾಹಿತಿ ಸರ್ ಇದು ಅಂದ್ರೆ ಮಹಾರಾಣಿಯರ ಆಭರಣ ಏನು ಅಂತ ಹೌದು ಸರ್ ಇವರು ಸರ್ ಸರ್ ಒಡವೆ ಜಾಸ್ತಿ ಇಲ್ಲ ನೋಡಿ ಇಲ್ಲಿ ಒಡವೆ ಜಾಸ್ತಿ ಇಲ್ಲ ಸರ್ ಅವರು ವಸ್ತ್ರ ವಸ್ತ್ರ ಇಲ್ಲಿವರೆಗೂ ಬಂದಿದೆ ಫುಲ್ ತೋಳು ಇಲ್ಲಿ ನೋಡಿ ಮಂಡಿ ಕೆಳಗೆ 3/4 ಆಕ್ಚುಲಿ ಸರ್ ತ್ರೀ ಫೋರ್ತ್ ಅಲ್ಲ ಸರ್ ಆ ಕಾಲಕ್ಕೆ ಕಚ್ಚೆ ಅದು ಹಾ ಸರ್ ಅಂದ್ರೆ ಅವು ಈ ಪಂಜೆನ ಏನ್ ಮಾಡ್ತಾರೆ ಅಂದ್ರೆ ಆ ಕಾಲಕ್ಕೆ ಅಷ್ಟೇ ಆ ಪ್ರಮಾಣದಲ್ಲಿ ಹಾಕೋದು 3/4 ಕಚ್ಚೆ ಕೋಟಿಲಿಂಗ ಹೋಗೋಣ ಸರ್ ಇದನ್ನ ದಾಟಿ ಆ ಕಡೆ ಹೋಗ್ಬೇಕು ಇದು ನಿಮ್ಗೆ ಕಟ್ಟದು ಅಲ್ಲಿದೆ ಸರ್ ಸರ್ ಇಲ್ಲಿ ಇರಲಿಲ್ಲ ಅಂದ್ರೆ ಮತ್ತೆ ಆ ಕಡೆ ದಾಟ್ಕೊಂಡು ಬರ್ಬೇಕು ಸರ್ ಸರ್ ಏನು ನಾವು ಅಲ್ಲಿ ದೇವಾಲಯ ನೋಡಿದ್ದೀವಿ ಅಲ್ಲಿಂದ ದೇವಾಲಯ ಬಂದ್ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಒಳಗಡೆ ಮೂರ್ತಿಗಳಿಲ್ಲ ಇದು ಇಲ್ಲೊಂದು ಮಂಟಪ ಕಟ್ಟಿದ್ದಾರೆ ಅಷ್ಟೇ ಅಲ್ಲಿ ಇನ್ನೇನಾದರೂ ಅವ್ರು ಮಾಡೋರು ಇದ್ರೇನು ಬಟ್ ಆದರೆ ಈ ನದಿ ನೀರು ಅವ್ರಿಗೆ ಅಡ್ಡಿಪಡಿಸಿರ್ಬೇಕು ಸರ್ ಇಲ್ಲಿಂದ ನಾವು ಕೋಟಿಲಿಂಗಕ್ಕೆ ಹೋಗ್ಬೇಕಂದ್ರೆ ಸರ್ ಇವೆಲ್ಲ ಕೋಟಿಲಿಂಗದ ಒಂದು ಪರಿಕಲ್ಪನೆಯಲ್ಲೇ ಲಿಂಗಗಳ ಇದನ್ನು ಮಾಡಿದ್ದಾರೆ ಸರ್ ನಾವು ಇಲ್ಲಿ ದಾಟಿ ಹೋಗೋಕ್ಕಾಗಲ್ಲ ಈಗೇನು ಬಂದಲ್ಲ ಅಲ್ಲಿ ಬಂದು ಆ ಕಡೆಯಿಂದ ಅಲ್ಲಿ ಬರ್ಬೇಕು ಸರ್ ಬಂಡೆ ಹಿಂದಕ್ಕೆ ಬಂಡೆ ಹಿಂದಕ್ಕಡೆ ಆ ಕಡೆ ನದಿಯಲ್ಲಿ ಹೋಗೋಕ್ಕಾಗಲ್ಲ ನದಿಯಲ್ಲಿ ಹೋಗೋಕ್ಕಲ್ಲ ಸರ್ ನದಿಯಲ್ಲಿ ಬರ್ಬೇಕಂದ್ರೆ ನಾವು ತೆಪ್ಪದಲ್ಲೇ ಬರಬೇಕು ಇಲ್ಲ ಸರ್ ಅವರು ಅಲ್ಲಿಂದ ನೇರವಾಗಿ ಈ ಕಡೆ ಬಂದು ಮತ್ತೆ ವಾಪಸ್ ರಿಟರ್ನ್ ಹೋಗ್ತಕ್ಕಂಥವ್ರು ಸರ್ ನದಿ ನದಿ ಆ ಕಡೆಯೂ ಕೂಡ ಮಂಟಪಗಳನ್ನು ಅವ್ರು ನಿರ್ಮಾಣ ಮಾಡಿದ್ದಾರೆ ಹಾಂ ಮಳೆ ಬಂದ್ರೆ ಇಲ್ಲ ಮಂಟಪ ಅಷ್ಟು ಹೈಟ್ ಹೋಗೋದಿಲ್ಲ ಸರ್ ಯಾಕಂದ್ರೆ ನೀರು ಈ ಕಡೆ ವೈಲ್ಡ್ ಆಗುತ್ತೆ ಜಾಸ್ತಿ ಆ ಕಡೆ ಬೆಟ್ಟದ ಕಡೆ ಏರೋದಿಲ್ಲ ಈ ಕಡೆ ಎಕ್ಸ್ಟೆಂಡ್ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಸ್ನೇಹಿತರೆ ಹಂಪಿಯ ಬಗ್ಗೆ ನಮ್ಮ ಹೆಮ್ಮೆಯ ಹಂಪಿ ಅಂತ ಹೇಳಿ ನಮ್ಮ ನಾಗರಾಜ್ ಕಾಪ್ಸಿ ಅವರು ಒಂದು ಒಳ್ಳೆ ಪುಸ್ತಕ ಮಾಡಿದ್ದಾರೆ ತಗೊಳ್ಳಿ ಹಾಗೆ ನಮ್ಮ ನಾಗರಾಜ್ ಕಾಪ್ಸಿ ಅವರದೊಂದು ನಮ್ಮ ಕರ್ನಾಟಕ ಅಂತ ಹೇಳಿ ಯೂಟ್ಯೂಬ್ ವಾಹಿನಿ ದಯಮಾಡಿ ಎಲ್ಲರೂ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ